ನ್ಯೂಸ್ ನಂಬರ್ ಟೂ ಏನು ಅಂತ ನೋಡೋಣ. ಯಡಿಯೂರಪ್ಪನವರ ಬೆನ್ನಿಗೆ ನಿಂತಿದ್ದಾರೆ ಅಪ್ಪ ಮಗ. ಇನ್ನು 3 ವರ್ಷ ನಿಮ್ಮ ಸರ್ಕಾರ ಸೇಫ್, ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಅಭಯದ ಮಾತುಗಳನ್ನು ಆಡಿದ್ದಾರೆ. ಯಡಿಯೂರಪ್ಪನವರ ಬೆನ್ನಿಗೆ ನಿಂತಿದ್ದಾರೆ ಅಪ್ಪ ಮತ್ತು ಮಗ. ಬಿಎಸ್ವೈಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬೆಂಬಲ ಸಿಕ್ಕಿದೆ. ಈ ಮಾತನ್ನು ಸ್ವತಃ ಯಡಿಯೂರಪ್ಪನವರೇ ಹೇಳಿಕೊಂಡಿದ್ದಾರೆ. ಯಡಿಯೂರಪ್ಪ ಸರ್ಕಾರ ಅವಧಿಯನ್ನು ಪೂರ್ಣಗೊಳಿಸಬೇಕು ಅಂತ ಮತ್ತೆ ಬಿಜೆಪಿಗೆ ಮಹಾಮೈತ್ರಿ ಆಫರನ್ನು ಕೊಟ್ಟಿದ್ದಾರೆ ದೇವೇಗೌಡರು. ಹಾಗಾದರೆ ಯಡಿಯೂರಪ್ಪ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಎಲ್ಲಾದರೂ ಭೇಟಿಯಾಗಿದ್ದರಾ ಅಥವಾ ಯಾರಾದರೂ ಫೋನ್ ಮಾಡಿ ಮಾತನಾಡಿದ್ರಾ? ಮಾತನಾಡಿದಾಗ ಏನಂತ ಹೇಳಿದ್ರು ನೋಡಿ. ಯಡಿಯೂರಪ್ಪನವರು ಮತ್ತು ದೇವೇಗೌಡರು ಭೇಟಿಯಾಗಿದ್ದಲ್ಲ, ಯಡಿಯೂರಪ್ಪನವರಿಗೆ ಸ್ವತಃ ದೇವೇಗೌಡರೇ ಫೋನ್ ಮಾಡಿದ್ರಂತೆ. ನನಗೆ ದೇವೇಗೌಡರು ಫೋನ್ ಮಾಡಿದ್ರು, ಸರ್ಕಾರ ಗಟ್ಟಿಯಾಗಿರಬೇಕು ಅಂತ ದೇವೇಗೌಡರೇ ಹೇಳಿದ್ದಾರೆ, ದೇವೇಗೌಡರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ದೇವೇಗೌಡರ ಫೋನ್ ಕಾಲ್ ಬಗ್ಗೆ ಖುದ್ದು ಒಪ್ಪಿಕೊಂಡಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಯಡಿಯೂರಪ್ಪನವರಿಗೆ ದೇವೇಗೌಡರು ಕಾಲ್ ಮಾಡಿದ್ರಂತೆ, ನನಗೆ ದೇವೇಗೌಡರು ಫೋನ್ ಮಾಡಿದ್ದು ನಿಜ ಅಂತ ಸ್ವತಃ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರೇ ಒಪ್ಪಿಕೊಂಡಿದ್ದಾರೆ. ಫೋನ್ ಮಾಡಿ ಏನು ಹೇಳಿದ್ರು? ಸರ್ಕಾರ ಗಟ್ಟಿಯಾಗಿರಬೇಕು ಅಂತ ದೇವೇಗೌಡರೇ ಹೇಳಿದ್ದಾರೆ, ದೇವೇಗೌಡರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ ದೇವೇಗೌಡರ ಫೋನ್ ಕಾಲ್ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ಉಪಚುನಾವಣೆಯ ನಂತರ ಒಂದು ವೇಳೆ ಏನಾದರೂ ಇವರಿಗೆ ಸಾಕಷ್ಟು ಅಗತ್ಯ ಸಂಖ್ಯೆಗಳಲ್ಲಿ ಜಯ ಕಾಣಲಿಲ್ಲ ಅಂದರೂ ಕೂಡ JDSನ ಸಪೋರ್ಟನ್ನು ತಗೊಂಡು ಸರ್ಕಾರವನ್ನು ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಂತಿದ್ದಾರೆ. ಒಂದು ಸರಿ ಮಾತನಾಡಿದರು ಅವರು, ಇದೆಲ್ಲ ಸಮಸ್ಯೆಗಳು ಏನಿದೆ ಇದೆಲ್ಲದರ ಬಗ್ಗೆ ದೇವೇಗೌಡರೇ ಸ್ವತಃ ನನ್ನ ಜೊತೆ ದೂರವಾಣಿ ಮೂಲಕ ಮಾತಾಡಿ, ಒಂದು ಸರ್ಕಾರ ಗಟ್ಟಿಯಾಗಿರಬೇಕು ಅಂತ ದೇವೇಗೌಡರು ಅದೇ ಮಾತನ್ನು ಹೇಳಿದ್ದಾರೆ. ಸರ್ ಮಾತಾಡಿದ್ದೇವೆ, ಅದೆಲ್ಲ ನಾನು ನಿಮ್ಮ ಮುಂದೆ ಮಾತನಾಡಿ, ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಂದು ಸರಿ ಮಾತನಾಡಿದರು ಅವರು, ಇದೆಲ್ಲ ಸಮಸ್ಯೆಗಳು ಏನಿದೆ ಇದೆಲ್ಲದರ ಬಗ್ಗೆ ದೇವೇಗೌಡರೇ ಸ್ವತಃ ನನ್ನ ಜೊತೆ ದೂರವಾಣಿ ಮೂಲಕ ಮಾತಾಡಿ, ಒಂದು ಸರ್ಕಾರ ಗಟ್ಟಿಯಾಗಿರಬೇಕು ಅಂತ ದೇವೇಗೌಡರು ಅದೇ ಮಾತನ್ನು ಹೇಳಿದ್ದಾರೆ. ಸರ್ ಮಾತಾಡಿದ್ದೇವೆ, ಅದೆಲ್ಲ ನಾನು ನಿಮ್ಮ ಮುಂದೆ ಮಾತನಾಡಿ, ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಂದು ಸರಿ ಮಾತನಾಡಿದರು ಅವರು, ಇದೆಲ್ಲ ಸಮಸ್ಯೆಗಳು ಏನಿದೆ ಇದೆಲ್ಲದರ ಬಗ್ಗೆ ದೇವೇಗೌಡರೇ ಸ್ವತಃ ನನ್ನ ಜೊತೆ ದೂರವಾಣಿ ಮೂಲಕ ಮಾತಾಡಿ, ಒಂದು ಸರ್ಕಾರ ಗಟ್ಟಿಯಾಗಿರಬೇಕು ಅಂತ ದೇವೇಗೌಡರು ಅದೇ ಮಾತನ್ನು ಹೇಳಿದ್ದಾರೆ. ಓಕೆ, ಹಾಗಾದರೆ ಈ ಮಾತನ್ನು ಯಡಿಯೂರಪ್ಪನವರು ಸಂದರ್ಶನದಲ್ಲಿ ಹೇಳಿದ್ದು ಯಾಕೆ, ಯಡಿಯೂರಪ್ಪನವರ ಲೆಕ್ಕಾಚಾರವಾದರೂ ಏನಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಇಬ್ಬರ ಲೆಕ್ಕಾಚಾರವನ್ನು ಕೊಡ್ತೀವಿ, ಯಡಿಯೂರಪ್ಪನವರ ಲೆಕ್ಕಾಚಾರ ಏನು ಮತ್ತು ದೇವೇಗೌಡರ ಲೆಕ್ಕಾಚಾರ ಏನು. ಮೊದಲಿಗೆ ನಾವೀಗ ಯಡಿಯೂರಪ್ಪನವರ ಲೆಕ್ಕಾಚಾರವನ್ನು ನೋಡೋಣ. ಉಪಚುನಾವಣೆಯಲ್ಲಿ ವ್ಯತಿರಿಕ್ತ ಫಲಿತಾಂಶ ಬಂದರೆ ಬಿಜೆಪಿಗೆ JDS ಬೆಂಬಲ ಅನಿವಾರ್ಯವಾಗಿಬಿಡುತ್ತೆ. ಅಗತ್ಯ ಸಂಖ್ಯೆ ಬರಲಿಲ್ಲ ಅಂತಂದರೆ, ಬಹುಮತದ ಸಂಖ್ಯೆ ಬರಲಿಲ್ಲ ಅಂತಂದರೆ ಆಗ JDS ಬೆಂಬಲದ ಅನಿವಾರ್ಯತೆ. ಬೈ ಎಲೆಕ್ಷನ್ನಲ್ಲಿ ನಿರೀಕ್ಷಿಸಿದಷ್ಟು ಸ್ಥಾನ ಬರೆದಿದ್ದರೆ JDS ಜೊತೆ ದೋಸ್ತಿ ಮಾಡಿಕೊಳ್ಳೋ ಲೆಕ್ಕಾಚಾರದಲ್ಲಿ ಇದ್ದಾರೆ BS ಯಡಿಯೂರಪ್ಪನವರು. ಈ ಮೂಲಕ ತಮ್ಮ ಸರ್ಕಾರ ಡೇಂಜರ್ ಝೋನ್ನಲ್ಲಿ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶ ರವಾನೆಗೆ ಯಡಿಯೂರಪ್ಪನವರು ಚಿಂತನೆಯನ್ನು ನಡೆಸಿದ್ದಾರೆ. BJPಯಲ್ಲಿ BSY ವಿರೋಧಿ ಬಣಕ್ಕೆ ಸರ್ಕಾರ ಸೇಫ್ ಅಂತ ಮೆಸೇಜ್ ಪಾಸ್ ಮಾಡೋದಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಯಡಿಯೂರಪ್ಪನವರು. JDS ಒಂದು ವೇಳೆ ಏನಾದರೂ ಬಾಹ್ಯ ಬೆಂಬಲ ಕೊಟ್ಟರೆ ಸರ್ಕಾರ ಸೇಫ್ ಆಗುತ್ತೆ, ಜೊತೆಗೆ ಅಧಿಕಾರ ಹಂಚಿಕೆಯ ಸಮಸ್ಯೆ ಇರಲ್ಲ. ಅಂದರೆ ಈಗ ಅವರು ಕೂಡ ಒಂದು ವೇಳೆ ಸರ್ಕಾರದ ಒಳಗಡೆಗೆ ಬಂದುಬಿಟ್ರೆ ಅವ್ರಿಗೊಂದಷ್ಟು ಮಂತ್ರಿ ಸ್ಥಾನವನ್ನು ಕೊಡಬೇಕು, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಆ ಯಾವ ಟೆನ್ಷನ್ ಇರಲ್ಲ. ಯಾಕೆಂದರೆ JDSನಿಂದ ಇವರು ಬಾಹ್ಯ ಬೆಂಬಲವನ್ನು ಪಡೆಯುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಪ್ರಮುಖವಾಗಿ ಯಡಿಯೂರಪ್ಪನವರ ವಿರೋಧಿ ಬಣಕ್ಕೆ ನನ್ನ ಸರ್ಕಾರ ಸೇಫ್ ಆಗಿದೆ ಅಂತ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಈ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ BSY. ಇನ್ನು ದೇವೇಗೌಡರ ಲೆಕ್ಕಾಚಾರವನ್ನು ಕೂಡ ನೋಡೋಣ. BSY ಲೆಕ್ಕಾಚಾರವನ್ನು ನೋಡಿದ್ರಿ, ಇನ್ನು ದೇವೇಗೌಡರ ಲೆಕ್ಕಾಚಾರ ಏನು? ಪಕ್ಷದ ಶಾಸಕರ ಹಿತದೃಷ್ಟಿಯಿಂದ JDSನಿಂದಲೇ ಬಾಹ್ಯ ಮೈತ್ರಿಗೆ ಒಲವು ತೋರ್ತಾ ಇದ್ದಾರೆ. ಯಾಕೆಂದರೆ ತಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದು ಅನಿವಾರ್ಯವಾಗಿದೆ. ಸರ್ಕಾರ ರಚಿಸುವ ಸಿದ್ದರಾಮಯ್ಯ ಕನಸಿಗೆ ಬ್ರೇಕ್ ಹಾಕೋದಕ್ಕೆ JDS ತಂತ್ರ. ಒಂದು ವೇಳೆ ಸಿದ್ದರಾಮಯ್ಯನವರೇನಾದ್ರೂ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾದರೆ ಅದಾಗಲ್ಲ, ಆದರೂ ಕೂಡ ಅದಕ್ಕೆ ಬ್ರೇಕ್ ಹಾಕೋ ಲೆಕ್ಕಾಚಾರ. ಈ ಮೂಲಕ ಕಾಂಗ್ರೆಸ್ JDS ಮೈತ್ರಿ ಮುಗಿದ ಅಧ್ಯಾಯ ಅನ್ನೋ ಸ್ಪಷ್ಟ ಸಂದೇಶವನ್ನು ಸಿದ್ದರಾಮಯ್ಯನವರಿಗೆ ರವಾನೆ ಮಾಡಿದ್ದಾರೆ ದೇವೇಗೌಡರು.
ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಪಕ್ಷದ ಶಾಸಕರನ್ನು ಹಿಡಿದಿಡುವ ಪ್ಲಾನ್ ದೇವೇಗೌಡರದ್ದು. ಸಮ್ಮಿಶ್ರ ಸರ್ಕಾರದಲ್ಲಿ ಆಗದ ಕೆಲಸವನ್ನು ಬಿಜೆಪಿ ಸರ್ಕಾರದಲ್ಲಿ ಮಾಡಿಕೊಟ್ಟು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಚಿಂತನೆಯನ್ನು ನಡೆಸಿದ್ದಾರೆ. ಶಾಸಕರಿಗೆ ಅನುಕೂಲವಾಗಲಿದೆ ಅನ್ನೋದು ಜೆಡಿಎಸ್ನ ಲೆಕ್ಕಾಚಾರ. ಪುತ್ರ ಕುಮಾರಸ್ವಾಮಿಯ ನಿರ್ಲಕ್ಷ್ಯ ಧೋರಣೆಗೆ ಈ ಮೈತ್ರಿಯ ಮೂಲಕ ದೇವೇಗೌಡರು ಖಡಕ್ ಉತ್ತರವನ್ನು ಕೊಡೋದಕ್ಕೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಇವೆಲ್ಲವೂ ಕೂಡ ದೇವೇಗೌಡರ ಲೆಕ್ಕಾಚಾರ. ಹಾಗಾಗಿ ಇಬ್ಬರೂ ತಾಳಮೇಳಗಳನ್ನು ಲೆಕ್ಕಾಚಾರ ಹಾಕಿಯೇ ಈ ರೀತಿ ಮಾತುಕತೆಯನ್ನು ನಡೆಸಿದ್ದಾರೆ. ಅದನ್ನು ಸಂದರ್ಶನವೊಂದರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಬಹಿರಂಗಪಡಿಸಿದ್ದಾರೆ. ಸರಿ ಮಾತನಾಡಿದರು ಅವರು, ಇದೆಲ್ಲ ಸಮಸ್ಯೆಗಳು ಏನಿದೆ ಇದೆಲ್ಲದರ ಬಗ್ಗೆ ದೇವೇಗೌಡರೇ ಸ್ವತಃ ನನ್ನ ಜೊತೆ ದೂರವಾಣಿ ಮೂಲಕ ಮಾತಾಡಿ ಒಂದು ಸರ್ಕಾರ ಗಟ್ಟಿಯಾಗಿರಬೇಕು ಅಂತ ದೇವೇಗೌಡರು ಅದೇ ಮಾತನ್ನು ಹೇಳಿದ್ದಾರೆ. ಸರ್ ಮಾತಾಡಿದ್ದೇವೆ, ಅದೆಲ್ಲ ನಾನು ನಿಮ್ಮ ಮುಂದೆ ಮಾತನಾಡಿ ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಂದು ಸರಿ ಮಾತನಾಡಿದರು ಅವರು, ಇದೆಲ್ಲ ಸಮಸ್ಯೆಗಳು ಏನಿದೆ ಇದೆಲ್ಲದರ ಬಗ್ಗೆ ದೇವೇಗೌಡರೇ ಸ್ವತಃ ನನ್ನ ಜೊತೆ ದೂರವಾಣಿ ಮೂಲಕ ಮಾತಾಡಿ ಒಂದು ಸರ್ಕಾರ ಗಟ್ಟಿಯಾಗಿರಬೇಕು ಅಂತ ದೇವೇಗೌಡರು ಅದೇ ಮಾತನ್ನು ಹೇಳಿದ್ದಾರೆ. ಸರ್ ಮಾತಾಡಿದ್ದೇವೆ, ಅದೆಲ್ಲ ನಾನು ನಿಮ್ಮ ಮುಂದೆ ಮಾತನಾಡಿ ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕುಮಾರಸ್ವಾಮಿ ಹೇಳಿದ್ದನ್ನು ನಾನೇ ಹೇಳಿದ್ದೆ. ಯಡಿಯೂರಪ್ಪ 8 ವರ್ಷ 8 ತಿಂಗಳು ರಾಜ್ಯ ಆಳಿ, ನಾನು ಯಡಿಯೂರಪ್ಪ ನಡವಳಿಕೆ ತೆಗಿಬೇಕಾಗಿಲ್ಲ. ಕುಮಾರಸ್ವಾಮಿ ಹೇಳಿದ್ದನ್ನು ನಾನೇ ಹೇಳಿದ್ದೆ. ಯಡಿಯೂರಪ್ಪ 8 ವರ್ಷ 8 ತಿಂಗಳು ರಾಜ್ಯ ಆಳಿ, ನಾನು ಯಡಿಯೂರಪ್ಪ ನಡವಳಿಕೆ ತೆಗಿಬೇಕಾಗಿಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರವೀಶ್ ಅವರಿಂದ. ರವೀಶ್, ಯಡಿಯೂರಪ್ಪನವರ ಈ ಮಾತುಗಳನ್ನು ಕೇಳಿಸ್ತಾ ಇದ್ದರೆ ಯಡಿಯೂರಪ್ಪನವರಿಗೆ JDS ಅನಿವಾರ್ಯ ಅಂತ ಅನಿಸುತ್ತೋ, ಅಥವಾ JDSಗೆ ಯಡಿಯೂರಪ್ಪನವರು ಅಂದರೆ BJP ಅನಿವಾರ್ಯ ಅಂತ ಅನಿಸ್ತಾ ಇದೆಯೋ? ಅರವಿಂದ್, ಸದ್ಯದ ಮಟ್ಟಿಗೆ ಈ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಅನಿವಾರ್ಯ ಅಲ್ಲ. ಆದರೆ ಮುಂದಿನ ತಿಂಗಳು ಒಂದು ಎಲೆಕ್ಷನ್ ಆದ ಬಳಿಕ, ರಿಸಲ್ಟ್ ಬಂದ ಬಳಿಕ ಇಬ್ಬರಿಗೂ ಅನಿವಾರ್ಯ ಆಗಬಹುದಾ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಂದಾಲೋಚನೆಯನ್ನ ಇಟ್ಕೊಂಡು ಇಬ್ಬರು ಮಾಗಿದ ರಾಜಕಾರಣಿಗಳು, ಆ ಒಂದು ನಾಯಕರು ಒಂದ್ ರೀತಿಯಲ್ಲಿ ಈ ರೀತಿಯ ತಂತ್ರಕ್ಕೆ ಮೊರೆ ಹೋದ್ರ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಆದ್ರೆ ದೇವೇಗೌಡರ ಜೊತೆ ಏನ್ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ಯಡಿಯೂರಪ್ಪನವರು ಒಂದ್ ಕಡೆ ಹೇಳ್ತಾರ ಸಂದರ್ಭದಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ದೇವೆ, ಎಲ್ಲವನ್ನು ಕೂಡ ಹೇಳೋದಕ್ಕಾಗೋದಿಲ್ಲ ಅಂತ. ಹಾಗಾಗಿ ಆ ಸಮಸ್ಯೆಗಳೇನು, ರಾಜಕೀಯ ಸಮಸ್ಯೆಗಳು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ಬೈ ಎಲೆಕ್ಷನ್ ಫಲಿತಾಂಶವನ್ನ ಕಾದು ನೋಡಿ ಆ ನಂತರ ರಾಜಕೀಯ ಚದುರಂಗದಾಟವನ್ನು ಕೂಡ ಆಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಬೈ ಎಲೆಕ್ಷನ್ ಆದ ಬಳಿಕ ಇದಕ್ಕೆ ಸ್ಪಷ್ಟವಾದ ಉತ್ತರ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅರ್ವಿಂದ್, ಒಂದ್ ವೇಳೆ ಯಡಿಯೂರಪ್ಪನವರು ಈ ನಿರ್ಧಾರವನ್ನ ಕೈಗೊಂಡ್ರೆ ಅನಿವಾರ್ಯವಾಗಿ ಅವಾಗ ಪಕ್ಷದ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ರವೀಶ್? ಖಂಡಿತವಾಗಿಯೂ ಕೂಡ ಯಡಿಯೂರಪ್ಪನವರು ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಈ ವಿಚಾರ ಬರೋದಿಲ್ಲ. ಹೈಕಮಾಂಡ್ ಕೂಡ ಇದಕ್ಕೆ ಒಂದ್ ರೀತಿಯಲ್ಲಿ ಸೊಪ್ಪಾಕ್ಬೇಕಾಗತ್ತೆ, ಗ್ರೀನ್ ಸಿಗ್ನಲ್ ಕೊಡಬೇಕಾಗತ್ತೆ. ಹಾಗಾಗಿ ಹೈಕಮಾಂಡ್ ಆ ಸಂದರ್ಭದಲ್ಲಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋ ಆಧಾರದ ಮೇಲೂ ಕೂಡ ಈ ಒಂದು ಮೈತ್ರಿಗೆ ಒಂದ್ ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿಯೇ ಆ ಒಂದು ಆ ಸಂದರ್ಭದ ರಾಜಕೀಯ ಪರಿಸ್ಥಿತಿಯನ್ನು ಕೂಡ ಅವಲೋಕಿಸಬೇಕಾಗತ್ತೆ. ಹಾಗೇನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಓಕೆ ರವೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.